ಬೆಳಗಾವಿಯನ್ನ ವಿಭಜನೆ ಮಾಡಿದ್ದಾಯ್ತು, ಇದೀಗ ಬೆಂಗಳೂರಿನ ವಿಭಜನೆ ಕೂಗು ಸಹ ತುಂಬಾ ದಿನಗಳಿಂದ ಕೇಳಿ ಬರ್ತಾ ಇತ್ತು. ಹೀಗಾಗಿ ಕೊನೆಗೂ ಕೂಡ ಈ ಬೆಂಗಳೂರು ವಿಭಜನೆ ಕೂಗಿಗೆ ಸಂಪುಟ ಅಸ್ತು ಎಂದಿದೆ. ಹಾಗಾದ್ರೆ ಬೆಂಗಳೂರು ಯಾವ ರೀತಿ ಭಾಗವಾಗಲಿದೆ, ಬೆಂಗಳೂರು ವಿಭಜನೆಗೊಂಡ್ರೆ ಯಾವ್ಯಾವ ಏರಿಯಾಗಳು ಯಾವ ಭಾಗಕ್ಕೆ ಹೋಗಲಿದೆ ಅನ್ನೋದರ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀವಿ. ಬೆಂಗಳೂರು ವಿಭಜನೆಗೆ ಸಂಪುಟ ಅಸ್ತು, ಬಿಬಿಎಂಪಿ ಭಾಗ ಶೀಘ್ರವೇ ಗ್ರೇಟರ್ ಬೆಂಗಳೂರು ರಚನೆ. ನೆಲಮಂಗಲ, ದೇವನಹಳ್ಳಿ, ಹೊಸಕೋಟೆ, ರಾಮನಗರ, ಕನಕಪುರ, ಆನೇಕಲ್, ಬೆಂಗಳೂರು ಗ್ರಾಮಾಂತರ ಜೊತೆಗೆ ಈ ಎಲ್ಲ ಪ್ರದೇಶಗಳು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಸೇರಲಿದೆ. ಬೃಹತ್ ಬೆಂಗಳೂರನ್ನ ವಿಭಜಿಸುವ ವರದಿಗೆ ರಾಜ್ಯ ಸಚಿವ ಸಂಪುಟ ಇಂದು ಅನುಮೋದನೆಯನ್ನ ನೀಡಿದೆ. ಬಿಬಿಎಂಪಿ ಜೊತೆಗೆ ಸುಧಾರಣಾ ಸಮಿತಿ ಅಧ್ಯಕ್ಷ ಬಿಎಸ್ ಪಾಟೀಲ್ ಸಮಿತಿ ನೀಡಿದಂತಹ ವರದಿಗೆ ಸಿಎಂ ಸಿದ್ದರಾಮಯ್ಯನವರು ಅವರ ನೇತೃತ್ವದಲ್ಲಿ ನಡೆದಂತಹ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ. ಬೆಂಗಳೂರನ್ನ 10 ಪಾಲಿಕೆಗಳಾಗಿ ವಿಭಜಿಸಿ ಬಿಬಿಎಂಪಿಯನ್ನ ರದ್ದುಗೊಳಿಸಲು ಈ ಸಮಿತಿ ಶಿಫಾರಸನ್ನ ಮಾಡಿತ್ತು. ಇದೀಗ ಈ ಸಮಿತಿಯ ಸಲಹೆಯಂತೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡುವಂತಹ ನಿರ್ಧಾರಕ್ಕೆ ಸಂಪುಟ ಅಸ್ತು ಎಂದಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 5-10 ಭಾಗಗಳಾಗುವ ಸಾಧ್ಯತೆ ಇದೆ. ಈ ವರದಿಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಥವಾ ಜಿಬಿಎ ರಚನೆಗೆ ಶಿಫಾರಸು ಮಾಡಲಾಗಿತ್ತು. ಇದರಂತೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಗೆ ಬರಲಿದೆ. ಇನ್ನು ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಅಧ್ಯಕ್ಷರಾಗಿ ಇರಲಿದ್ದಾರೆ.